ಬನ್ನಿ ಸ್ನೇಹಿತರೆ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನು ನರೇಂದ್ರ ಮೋದಿ ಎರಡನೇ ಟೈಮ್ ಪ್ರೈಮ್ ಮಿನಿಸ್ಟರ್ ಆದಮೇಲೆ ನೋಡಿ, ಫಸ್ಟ್ ಟೈಮಲ್ಲಿ ಅವರು 283 ಸೀಟನ್ನು ತಗೊಂಡ್ರು, ಸಿಂಪಲ್ ಮೆಜಾರಿಟಿನಲ್ಲಿ ಬಂದರು. ಎರಡನೇ ಸರಿ ಬಂದಾಗ ಏನಾಯಿತು, 325 ಸೀಟ್ ತಗೊಂಬಿಟ್ರು. ಈಗ ಏನಾಗಿದೆ, ಈಗ ಎಲೆಕ್ಷನ್ ನಡೆದರೆ ಅಥವಾ ಮುಂದಿನ ಇನ್ನು 3 ವರ್ಷ ಬಿಟ್ಟು ಎಲೆಕ್ಷನ್ ನಡೆದರೆ 400 ಸೀಟ್ ಮೇಲೆ ದಾಟಿಬಿಡ್ತಾರೆ. ಇದು ಈ ಯಾರು ಓಟಿನ ಬೇಟೆ ಆಡ್ತಾರಲ್ಲ, ಅಂದರೆ ಬೇರೆ ಬೇರೆ ಗಿಮಿಕ್ಸ್ಗಳನ್ನ ಚದುರಂಗಿ ಆಟಗಳನ್ನ ಆಡ್ಕೊಂಡು ಓಟ್ ತಗತ್ತಿದ್ರು, ಅವ್ರಿಗೆಲ್ಲ ಮನವರಿಕೆ ಆಗ್ಬಿಟ್ಟಿದೆ, ನಾವು ಇನ್ನು ಬರೋದಿಲ್ಲ, ಈ ನರೇಂದ್ರ ಮೋದಿನ ಹೇಗಾದರೂ ಮಾಡಿ ಇಳಿಸ್ಬೇಕು, ತೊಂದರೆ ಕೊಡಬೇಕು, ನೆಮ್ಮದಿ ಕೆಡಿಸ್ಬೇಕು, ಸಿಸ್ಟಮ್ನ ಹಾಳು ಮಾಡಬೇಕು, ಈ ಥರದ ದೃಷ್ಟಿನಲ್ಲೇ ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಆಗ್ತಾಯಿದೆ. ನೋಡ್ತೀವಿ ನಾವು, ಸಮಸ್ಯೆ ಇಲ್ಲದ ಕಡೆಯೂ ಸಮಸ್ಯೆ ಉದ್ಭವ ಆಗ್ತಾಯಿದೆ. ಏನು ಅಂದರೆ, ನಮ್ಮ ಸಿಸ್ಟಮ್ನ ಒಪ್ಕೊಂಡಿದ್ದೀವಿ ಅಂದರೆ ನೋಡಿ, ಎಲೆಕ್ಷನ್ನಲ್ಲಿ ಏನಾಗುತ್ತೆ, ಈ ಅರವಿಂದ್ ಕೇಜ್ರಿವಾಲ್ ಗೆದ್ದರು, ಅವ್ರಿಗೆ EVMದೇನು ಪ್ರಾಬ್ಲಮ್ ಇಲ್ಲ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ದು ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಪಂಜಾಬಲ್ಲಿ ಅಮರೀಂದರ್ ಸಿಂಗ್ ಗೆದ್ದ, ಕಾಂಗ್ರೆಸ್ ಚೀಫ್ ಮಿನಿಸ್ಟ್ರಲ್ಲಿ, ಅಲ್ಲೂ ಏನು EVM ಪ್ರಾಬ್ಲಮ್ ಇಲ್ಲ. ಮತ್ತೆ ನೋಡಿ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಗೆಲ್ತು, ಅಶೋಕ್ ಗೆಹ್ಲೋಟ್ ಚೀಫ್ ಮಿನಿಸ್ಟರು, ಅಲ್ಲೂ EVMದೇನು ಪ್ರಾಬ್ಲಮ್ ಇಲ್ಲ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಗೆದ್ದರು, ಅಲ್ಲೂ EVMದೇನು ಪ್ರಾಬ್ಲಮ್ ಇಲ್ಲ, ಇದು ಮುಖ್ಯಮಂತ್ರಿ ಅದರಲ್ಲೂ EVM ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಬರೋದಿಲ್ಲದಿದ್ದರೆ BJP ಯಾವುದಾದ್ರು ರಾಜ್ಯದಲ್ಲಿ ಅಧಿಕಾರ ಬಂತು ಅಂತಂದರೆ EVM ಸರಿ ಇಲ್ಲ, ಬ್ಯಾಲೆಟ್ ಪೇಪರ್ ಇದು ಮಾಡೋದು ಎಲ್ಲಿಗೆ ಬಂದಿದೆ ರೀ ಇದು? ನೋಡಿ, ಸಮಸ್ಯೆ ಹುಟ್ಟಾಕಬೇಕು ಅಂತ ಹುಟ್ಟಾಕ್ತಿದ್ದಾರೆ. ಏನು ಅಂದರೆ, ಯಾರೋ ಒಬ್ಬರು ಕಾನೂನುಬದ್ಧವಾಗಿ ಎಲೆಕ್ಟ್ ಆಗಿದ್ದಾರೆ, ಅವ್ರನ್ನ ಇಳಿಸ್ಬೇಕು, ಪೈಶಾಚಿಕ ತೃಪ್ತಿ ಅಂತೀವಿ ನೋಡಿ, ಇದು ಬಂದ್ಬಿಟ್ಟಿದೆ. ಈಗ ಏನಾಗಿದೆ, ಎಲ್ಲ ವಿರೋಧ ಪಕ್ಷದವರು ಒಂದಾಗ್ತಾರೆ ಸ್ವಾಮಿ ನೆಕ್ಸ್ಟ್ ಎಲೆಕ್ಷನಲ್ಲಿ, ಬಡ್ದಿಟ್ಕೊಳ್ಳಿ. ಇವತ್ತೇ ಹೇಳ್ತಾ ಇದ್ದೀನಿ ನಾನು, ಯಾರೇ ಇರ್ಬೋದು, ನೋಡಿ NCP ಬಗ್ಗೆ ಮಾತಾಡಿದೆ, 100 ಕೋಟಿ ರೂಪಾಯಿ ಕೇಳಿದ್ರಂತೆ NCP ಹೋಮ್ ಮಿನಿಸ್ಟರ್ ಮಹಾರಾಷ್ಟ್ರದಲ್ಲಿ ಅಂತ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದೆ. 100 ಕೋಟಿ ರೂಪಾಯಿ ಬರೀ 1 ತಿಂಗಳು ಕೇಳಿದ್ರು ಸ್ವಾಮಿ, ಎಷ್ಟು ಮಟ್ಟಿಗಿದೆ ನೋಡಿ ಭ್ರಷ್ಟಾಚಾರ. ಈ ಭ್ರಷ್ಟರೆಲ್ಲ ಒಂದಾಗಿದ್ದಾರೆ, ಪ್ರಾಮಾಣಿಕವಾದ ವ್ಯಕ್ತಿ ಒಂದು ಕಡೆಗಿದ್ದಾರೆ. ಇದು ಹೇಗಿದೆ ಅಂತಂದರೆ, ಮಹಾಭಾರತದಲ್ಲಿ ದುರ್ಯೋಧನನ ಸೈನ್ಯ ರಾಜರು, ಬೇರೆ ಬೇರೆ ಸಾಮಂತ ರಾಜರು, ಕೃಷ್ಣನ ಎಲ್ಲ ಸೈನ್ಯ ದುರ್ಯೋಧನನ ಪರವಾಗಿ ಯುದ್ಧ ಮಾಡುತ್ತೆ. ಕೃಷ್ಣ ಒಬ್ಬನೇ ಪಾಂಡವರ ಕಡೆ ಇರ್ತಾನೆ, ಆದರೆ ಗೆಲ್ಲೋದು ಧರ್ಮ ಗೆಲ್ಲತ್ತೆ, ಸತ್ಯ ಗೆಲ್ಲತ್ತೆ, ನ್ಯಾಯ ಗೆಲ್ಲತ್ತೆ. ಅದೇ ಥರ ನರೇಂದ್ರ ಮೋದಿ ಪ್ರಾಮಾಣಿಕ, ಕಷ್ಟಪಟ್ಟು ದುಡಿಯೋರು, ಸತ್ಯವಂತ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಭಕ್ತದ ಸೈನ್ಯದಿಂದ ಬಂದಿರೋರು, ಇವರು ಒಂದು ಕಡೆ ಇದ್ದಾರೆ. ಇನ್ನು ಮಿಕ್ಕೋರೆಲ್ಲ ಕಳ್ಳರು, ದರೋಡೆಕೋರರು, ಮೋಸ ಮಾಡಿದವರು, ಭ್ರಷ್ಟಾಚಾರಿಗಳು ಎಲ್ಲ ಒಂದಾಗಿದ್ದಾರೆ. ಇವತ್ತು ಒಂದಾಗಿಲ್ಲ ಅಂದ್ರೂ ಮುಂದಿನ 3.5 ವರ್ಷದಲ್ಲಿ ಒಂದಾಗ್ತಾರೆ. ಇವು ಏನಾಗಿದೆ ಅಂದರೆ, ಈ ಥರ ಇರೋ ವ್ಯವಸ್ಥೆಯಲ್ಲಿ ನಮ್ಮ ಪ್ರಜಾಪ್ರಭುತ್ವ ಎಷ್ಟು ಮಟ್ಟಿಗೆ ನಾವು ಸ್ಟ್ರಾಂಗ್ ಆಗಿ ಇಟ್ಕೋಬಹುದು? ಇದು ಇನ್ನೂ 100 ವರ್ಷ ಇರಬೇಕು ಸಮಯ. ನಮ್ದೇನಾಗಿದೆ ಅಂತಂದರೆ, ಬುದ್ಧಿವಂತಿಕೆಗೆ ಒಳ್ಳೆ ಅವಕಾಶ ಕೊಡ್ತಾ ಹೋದರೆ, ಕಷ್ಟಪಡೋರಿಗೆ ಒಳ್ಳೆ ಅವಕಾಶಗಳನ್ನ ಕೊಡ್ತಾ ಹೋದರೆ ಪ್ರಪಂಚನ ರೂಲ್ ಮಾಡ್ಬೋದು ನಾವು. ನರೇಂದ್ರ ಮೋದಿ ಒಬ್ಬರೇ ಅಲ್ಲ, ಬನ್ನಿ ಅವ್ರ ಕೈಗಳನ್ನ ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ಬನ್ನಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಿದ್ವಿ. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಇದು ಎಸ್ಪೆಷಲಿ ನರೇಂದ್ರ ಮೋದಿ ಎರಡನೇ ಸರಿ ಗೆದ್ದುಬಿಟ್ರಲ್ಲ. ಈ BJPನ ಯಾಕೆ ಅಂದರೆ, BJP ಅಂತಂದರೆ ಇದ್ರ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡಲೇಬೇಕು ಸ್ವಾಮಿ. ನಾನು ಪ್ರಪಂಚದಲ್ಲಿ ಗಿನ್ನಿಸ್ ರೆಕಾರ್ಡ್ ಬಿಗ್ಗೆಸ್ಟ್ ವಾಲಂಟಿಯರ್ ಆರ್ಗನೈಸೇಷನ್ ಸ್ವಾಮಿ ಇದು. ಮತ್ತು ಪ್ರಪಂಚದ ಎಲ್ಲ ದೇಶಗಳಲ್ಲೂ ಇದರ ಬ್ರ್ಯಾಂಚಸ್ ಇದೆ. ಹೆಸರುಗಳು ಅಲ್ಪ ಸ್ವಲ್ಪ ಬದಲಾವಣೆ ಆಗಿದೆ ಉದ್ದೇಶಗಳ ಅನುಸಾರವಾಗಿ. ಕೆಲವು ಕಡೆ ಭಾರತೀಯ ಸ್ವಯಂ ಸೇವಕ ಸಂಘ, ಕೆಲವು ಕಡೆಗೆ ಹಿಂದೂ ಸ್ವಯಂ ಸೇವಕ ಸಂಘ, ಈ ಥರ ಕೆಲವು ಸಣ್ಣ ಪುಟ್ಟ ಇದೆ. ಬಟ್ ಉದ್ದೇಶ ಒಂದೇ, ಏನು ಅಂದರೆ ನಮ್ಮ ಹಿಂದೂ ಮೌಲ್ಯಗಳು, ಹಿಂದೂ ಹೆರಿಟೇಜ್, ಹಿಂದೂ ಕಲ್ಚರ್, ಹಿಂದೂ ಟ್ರೆಡಿಷನ್, ಇವುಗಳ ಮೇಲೆ ದೇಶ ಕಟ್ತಾ ಹೋದರೆ, ಹ್ಯುಮ್ಯಾನಿಟಿನ ಬಿಲ್ಡಪ್ ಮಾಡ್ತಾ ಹೋದರೆ, ಮಾನವೀಯ ಮೌಲ್ಯಗಳನ್ನ ವೃದ್ಧಿಸ್ತಾ ಹೋದರೆ ಪ್ರಪಂಚ ಅತ್ಯುನ್ನತ ಮಟ್ಟಕ್ಕೆ ಹೋಗುತ್ತೆ. ನಾವ್ಯಾರು ಹೆಲ್ತ್ಗೋಸ್ಕರ 1 ರೂಪಾಯಿ ಖರ್ಚು ಮಾಡೋದು ಬೇಕಿಲ್ಲ. ಎಲ್ಲ ವಿದ್ಯಾವಂತರಿಗೆ ಪ್ರೋತ್ಸಾಹ ಕೊಡಬೇಕು, ಕಷ್ಟಪಟ್ಟವರಿಂದನೇ ದೇಶ ಬೆಳ್ ಕಟ್ಟೋದಕ್ಕೆ ಸಾಧ್ಯ. ಈ ಥರ ಉದ್ದೇಶಗಳನ್ನ ಇಟ್ಕೊಂಡು ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ರಾಷ್ಟ್ರೀಯ ಸೇವಕ ಸಂಘ, ಸ್ವಯಂ ಸೇವಕ ಸಂಘ. ಇದರ ಒಬ್ಬ ಸಿಪಾಯಿ ನರೇಂದ್ರ ಮೋದಿ, ಒಬ್ಬರಿಂದ ಇಡೀ ಪ್ರಪಂಚ ನರೇಂದ್ರ ಮೋದಿಯವ್ರನ್ನ ಗುರುತಿಸಿದೆ. ಎಸ್ಪೆಷಲಿ
ಈ ಕೊರೋನಾ ಕಾಲದಲ್ಲಿ ನೋಡಿ ನಮ್ಮ ಕೋವಿಡ್ ವ್ಯಾಕ್ಸಿನ್ ಕೋವ್ಯಾಕ್ಸಿನ್ ಇನ್ನು ನಾಲ್ಕೈದು ವ್ಯಾಕ್ಸಿನ್ಗಳು ಬಂದಿದೆ ಇಡೀ ಪ್ರಪಂಚಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ನಾವು ಏನಾಗ್ತಿತ್ತು ಇದುವರೆಗೂ ಭಿಕ್ಷಾಪತ್ರ ಇಟ್ಕೊಂಡು ಹೋಗ್ತಿದ್ವಿ ಸ್ವಾಮಿ ನಮಗೆ ಅದು ಕೊಡಿ ನಮಗೆ ಇದು ಕೊಡಿ ನಮಗೆ ದುಡ್ಡು ಕೊಡಿ ಕೊರೋನಾ ವ್ಯಾಕ್ಸಿನ್ ತಗೋಬೇಕು $100 ಬಿಲಿಯನ್ ಕೊಡಿ ಈ ತರ ಭಿಕ್ಷೆ ಎತ್ಕೊಂಡು ಹೋಗ್ತಿದ್ವಿ 70 ವರ್ಷದ ಅನುಭವದಲ್ಲಿ ಹೇಳ್ತಾ ಇರೋದು ನಾನು ಇವತ್ತೇನಾಗಿದೆ ನಾವೇ ಕೊಡ್ತಾ ಇದೀವಿ ಕೊರೋನಾ ವ್ಯಾಕ್ಸಿನ್ ಬೇರೆ ದೇಶಕ್ಕೆ ನಿಮಗೆ ಕಡಿಮೆ ದುಡ್ಡಲ್ಲಿ ಕೊಡ್ತೀವಿ ಬನ್ನಿ ನಿಮಗೆ ಸಾಲ ಕೊಡ್ತೀವಿ ಬನ್ನಿ ನಿಮಗೆ ಲಾಂಗ್ ಟರ್ಮ್ ಸಾಲದಲ್ಲಿ ಕೊಡ್ತೀವಿ ಬನ್ನಿ ನಿಮಗೆ ಕನ್ಸೆಷನ್ ಅಲ್ಲಿ ಕೊಡ್ತೀವಿ ಈ ತರ ಹೇಳೋ ಪರಿಸ್ಥಿತಿಯಲ್ಲಿ ಬಂದಿದ್ವಿ ಹೆಂಗ್ರಿ ನಾವು ಬಡ ದೇಶ ಅಂತ 70 ವರ್ಷ ಯಾ ಮಾಡಿದ್ವಿ ಯೋಚನೆ ಮಾಡಬೇಕಾದಂತ ವಿಚಾರ ನೋಡಿ ಇಲ್ಲಿ ಒಂದು ವಿಷಯ ಬರುತ್ತೆ ಒಂದು ವಿಷಯ ಏನು ಅಂದ್ರೆ ಮೊಟ್ಟೆ ಮೊದಲು ಬಂತ ಕೋಳಿ ಮೊದಲು ಬಂತ ಅಂತ ನೋಡಿ ಇದು ಹೇಗೆ ಪ್ರಸ್ತುತ ಆಗುತ್ತೆ ಅಂತ ಹೇಳ್ತೀನಿ ಏನಾಗಿದೆ ಇದನ್ನ ಯಾವ ಕನ್ನಡಕದಲ್ಲಿ ನೋಡಬೇಕು ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಹಿಂದೇನೆ ಹೇಳಿದೆ ಜಪಾನ್ ನಲ್ಲಿ 45ನೇ ಇಸವಿನಲ್ಲಿ ಅಟಮ್ ಬಾಂಬ್ ಹಾಕಿ ಎರಡನೇ ಮಹಾಯುದ್ಧ ಕೊನೆಗೊಳಿಸಿದ್ರು ಅವರು ಮುಂದುವರೆದ್ರು ನಾವು ಮುಂದುವರಿಲಿಲ್ಲ ಯಾಕೆ ಮುಂದುವರಿಲಿಲ್ಲ ಈ ಮೊಟ್ಟೆ ಮೊದಲು ಬಂತು ಕೋಳಿ ಮೊದಲು ಬಂತು ಅಂತ ನೋಡಿದಾಗ ನಮ್ಮದು ಏನಾಯ್ತು ನಮ್ಮ ದೇಶದ್ದು ಮೂಲಭೂತವಾದ ಆಸ್ತಿ ಒಂದಿದೆ ಮೂಲಭೂತವಾದ ಫೌಂಡೇಶನ್ ಒಂದಿದೆ ಏನು ಅಂತಂದ್ರೆ 7500 ವರ್ಷಗಳ ಹಿಂದಿನ ರಾಮಾಯಣ ಹೇಳ್ತೀವಿ ನಾವು ಫೌಂಡೇಶನ್ ಅಂತ ರಾಮರಾಜ್ಯ ಅಂತ ಗಾಂಧಿ ಹೇಳೋದನ್ನ ಬಿಟ್ಬಿಟ್ರೆ ರಾಮರಾಜ್ಯದ ಮೇಲೆ ನಾವು ರಾಮರಾಜ್ಯ ಕಟ್ಟಬೇಕು ಅಂದ್ರೆ ಎಂತ ಫೌಂಡೇಶನ್ ಹಾಕಬೇಕು ಅಂತ ಯೋಚನೆನೇ ಮಾಡಲಿಲ್ಲ ಸ್ವಾಮಿ ಸುಮ್ಮನೆ ರಾಮರಾಜ್ಯ ಗಾಂಧಿ ಜೈತ್ರ ಹೇಳ್ಕೊಂಡು 70 ವರ್ಷ ಗಾಂಧಿ ಟೋಪಿ ಹಾಕ್ಬಿಟ್ಟು 70 ವರ್ಷ ಅಧಿಕಾರ ಮಾಡಿಬಿಟ್ರು ನಾವೆಲ್ಲ ಸುಮ್ಮನೆ ಇದ್ಬಿಟ್ವಿ ಬುದ್ಧಿವಂತರು ಸ್ವಾಮಿ ನಾವು ನೀವು ಹಳೆ ಎಪಿಸೋಡಲ್ಲಿ ಮಾತಾಡಿದ್ದೀನಿ ಟ್ಯಾಕ್ಸ್ ಪೇಯರ್ಸ್ ನಮ್ಮದು ಈ ದೇಶ ಜಾಸ್ತಿ ತೆರಬೇಕಾಗಿರೋದು ನಮ್ಮಪ್ಪನ ಮನೆಯಲ್ಲಿ ಆಸ್ತಿ ಇದು ರಾಮಾಯಣದಿಂದಲೂ ನಮ್ಮ ಆಸ್ತಿ ಟ್ಯಾಕ್ಸ್ ಪೇಯರ್ಸು ಇವತ್ತು ನಮ್ಮ ಆಸ್ತಿ ಬನ್ನಿ ಇದನ್ನು ಫೈಟ್ ಮಾಡಿ ಕಿತ್ಕೋಬೇಕಾಗಿದೆ ಯಾರಿಂದ ಕಿತ್ಕೋಬೇಕಾಗಿದೆ ನಮ್ಮ ಜನಗಳಿಂದನೇ ಕಿತ್ಕೋಬೇಕಾಗಿದೆ ಯಾಕೆಂದರೆ ನಮ್ಮನ್ನು ಡಿವೈಡ್ ಮಾಡಿ 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 ನಮ್ಮ ದೇಶದಲ್ಲೇ ನಮ್ಮ ಜನಗಳನ್ನೇ ಶತ್ರುಗಳನ್ನ ಮಾಡಿಬಿಟ್ಟಿದ್ದಾರೆ ಹೊರಟಿದ್ದು ಶೂರ ಸೇನೆ ರಾಷ್ಟ್ರಕ್ಕಿದುವೇ ರಕ್ಷಣೆ ರಣ ಪ್ರಯಾಣ ವಿಜಯಗಾನ ವಿಮಾನಯಾನ ಗರ್ಜನೆ ತಾಯ ಭಕ್ತಿ ತೋಳ ಶಕ್ತಿ ಇದು ಸ್ವದೇಶ ದುಳಿವಿಗೆ ಉಗೇ ವೀರ ಭೂಮಿಗೆ ಉಗೇ 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 ವೀರ ಭೂಮಿಗೆ ಎತ್ತರೆತ್ತರೆತ್ತರಕ್ಕೆ ಏರಲೆಮ್ಮ ಬಾವುಟ ಉತ್ತರುತ್ತರುತ್ತರಕ್ಕೆ ಬೆಳೆಯಲೆಮ್ಮ ಭೂಪಟ ಯೋಧ ವಸ್ತ್ರ ಹೆಗಲ ಶಸ್ತ್ರ ಧರಿಸಿ ಜನ್ಮ ಭೂಮಿಗೆ ಉಗೇ ವೀರ ಭೂಮಿಗೆ ಉಗೇ 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 ವೀರ ಭೂಮಿಗೆ ತಾಳೆ ಶ್ರುತಿಗೆ ರುದ್ರ ಕೃತಿಗೆ ಸಮರ ದಂಗ ದಮರ ಕೃತಿಗೆ ಉಗೇ ವೀರ ಭೂಮಿಗೆ ಉಗೇ ವೀರ ಭೂಮಿಗೆ ನೋಡಿ ಇಲ್ಲೊಂದು ಇದು ಮಾಡ್ತೀವಿ ಕೋಳಿ ಮೊದಲು ಬಂತ ಮೊಟ್ಟೆ ಮೊದಲು ಬಂತ ಅಂತ ಹೇಳಬೇಕು ಅಂತಂದರೆ ಒಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಬಹಳ ಕಾಂಟ್ರವರ್ಷಿಯಲ್ ಉದಾಹರಣೆ ಇದು ಬನ್ನಿ ರಾಮನ ಕಾಲದಿಂದ ಮಹಾಭಾರತದ ಕಾಲದಿಂದ ನಮ್ಮ ವೇದಗಳು ಉಪನಿಷತ್ತುಗಳು ಸ್ಮೃತಿಗಳು ಈ ಸಂಸ್ಕಾರ ಸಂಸ್ಕೃತಿ ಇವೆಲ್ಲ ಏನು 7000 10000 ವರ್ಷಗಳ ಹಿಂದಿಂದು ಅಂತ ಹೇಳ್ತೀವಿ ಹಾಗೆ ಹೇಳಬೇಕಾದ್ರೆ ಏನಾಗಿದೆ ಬೇರೆ ಬೇರೆ ದೇಶದವರು ಬೇರೆ ಬೇರೆ ಶಕ್ತಿಯುತ ರಾಜರುಗಳು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡ್ತಾ ಬಂದರು ಆಕ್ರಮಣ ಮಾಡ್ತಾ ಬಂದಾಗ ಏನಾಯಿತು ಕೆಲವರ ಆಸೆಯಿಂದ ಅನೇಕ ಥರ ಆಸೆಗಳು ಕೆಲವರು ಸೋತ್ಬಿಟ್ಟು ಬೇರೆ ಧರ್ಮಗಳ ಅನುಯಾಯಿಗಳಾದರು ಹಾಗಾದರೆ ನಮ್ಮ ಪೂರ್ವಜರು ಯಾರೇ ಮುಸ್ಲಿಮರು ಇರ್ಬೋದು ಯಾರೇ ಕ್ರಿಶ್ಚಿಯನ್ರು ಇರ್ಬೋದು ಅವ್ರ ಮುಖ ಹೋಗಿ ನೋಡಿ ಯಾರು ಬ್ರಿಟಿಷರು ಲಂಡನ್ನಲ್ಲಿ ಇರ್ತಾರೆ ಅವ್ರ ಪರ್ಸನಾಲಿಟಿ ಇವ್ರ ಪರ್ಸನಾಲಿಟಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನೀನು ಹಿಂದೂಸ್ತಾನದವನು ಅಂತ ಆ ದೃಷ್ಟಿಯಿಂದ ಹೇಳ್ತೀವಿ ದುಬೈಯಲ್ಲಿ ಹೋಗಿ ನೋಡಿ ನೀವು ದುಬೈನಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳು ಇದು ಪ್ರವೃತ್ತಿನೇ ಬೇರೆ ಅವ್ರ ಮುಖಚರ್ಯ ದೇಹದ ಆಕೃತಿಗಳ ಬೇರೆ ಇರ್ತಕ್ಕಂಥ ಇವ್ರದ್ದೆಲ್ಲ ನಾವು ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಯಾರೇ ಇರ್ಬೋದು ನಮ್ಮದೆಲ್ಲ ಒಂದು ಅಂದರೆ ಯಾವುದೋ ಕಾಲದಲ್ಲಿ ನಮ್ಮ ಪೂರ್ವಜರು ಏನಾಗಿದೆ ಯಾವುದೋ ಕಾರಣಗಳಿಗೆ ಒತ್ತಡಕ್ಕೆ ಬಲಿಯಾಗಿ ಧರ್ಮಾಂತರಣ ಆಗಿದೆ ನಾವೆಲ್ಲ ಮೂಲಭೂತವಾಗಿ ಹಿಂದೂಗಳು ಇದನ್ನು ಫಸ್ಟು ಒಪ್ಕೊಳ್ತಾ ಹೋಗಬೇಕು ನಾವು ದೇಶಭಕ್ತಿ ಬೆಳೆಸಬೇಕು ಅಂತಂದರೆ ನಾವೆಲ್ಲ ಯಾರ್ಯಾರು ಹಿಂದೂಸ್ತಾನದಲ್ಲಿದ್ದೀವಿ ಹಿಂದೂಗಳು ಫಸ್ಟ್ ಇದನ್ನು ಫಸ್ಟ್ ಸ್ಟೆಪ್ ಸ್ವಾಮಿ ದೇಶಭಕ್ತಿ ಬೆಳೆಸೋದಕ್ಕೆ ನಮ್ಮ ಈ ಏನಿದೆ ನಮ್ಮ ದೇಶದ ಸ್ವಾತಂತ್ರ್ಯ ಅಪಾಯದಲ್ಲಿದೆ ಅಂತ ಹೇಳ್ತಿದಾರಲ್ಲ ನಮ್ಮ ನಿರಂಕುಶ ಆಡಳಿತ ಬಂದ್ಬಿಟ್ಟಿದೆ ರಾಷ್ಟ್ರ ಯಜ್ಞ ದುರ್ಯದಾಹ
ಬೀರಲೆಂದು ಇಂದಿಗೆ ಶಸ್ತ್ರ ಪೂಜೆಯಾಗಲೆಂದು ವೈರಿ ಪ್ರಾಣದೊಂದಿಗೆ ಶಾಸ್ತ್ರ ಭಾವ ಕೇಳುತ್ತಿರಲು ರಕ್ಷಣೆಯ ಗಳಿಕೆಗೆ ಈ ಎಪಿಸೋಡ್ ಶುರು ಮಾಡಿದ್ದು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಇದನ್ನ ಹೇಳ್ತಿರೋರು ಯಾರು ನೋಡೋಣ ಬನ್ನಿ ಯಾರು 70 ವರ್ಷದಿಂದ ರಾಜಕೀಯ ಮಾಡಿದ್ರು ಕಾಳಿನ ಬೋಳಿ ಮಾಡಿ ಬೋಳಿನ ಕಾಳಿ ಮಾಡಿ ಅಹಿಂದ ಅಂತೆ ಕುರುಬರಂತೆ ಲಿಂಗಾಯತರಂತೆ ಒಕ್ಕಲಿಗರಂತೆ ವಾಲ್ಮೀಕಿ ಸಮಾಜ ಅಂತ ನಾಯಕರಂತೆ ಪಂಚಮಸಾಲಿ ಅಂತೆ ವೀರಶೈವರಂತೆ ಲಿಂಗಾಯತರಂತೆ ಡಿವೈಡ್ ಮಾಡಿ 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 ಅಧಿಕಾರನ ಅನುಭವಿಸಿ ಎಲ್ಲ ಸಾವಿರಾರು ಕೋಟಿ ಮಾಡಿರೋರೆ ಈ ಮಾತು ಹೇಳ್ತಿರೋದು ಏನು ಅಂದರೆ ನಿರಂಕುಶ ಅಧಿಕಾರ ಬಂದುಬಿಟ್ಟಿದೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಇದನ್ನೇನು ಮಾಡ್ತಾರೆ ಹೆಂಡ ಕುಡಿಸ್ದಂಗೆ ಜನಕ್ಕೆ ಹೇಳಿ ಯಾಮಾರಿಸ್ತಾರೆ ಇನ್ನೊಂದು 4 ಟರ್ಮ್ ಅಧಿಕಾರದಲ್ಲಿರೋ ಹಂಗೆ ನೋಡ್ಕೋತಾರೆ ಇದು ತಪ್ಪು ನರೇಂದ್ರ ಮೋದಿ ಬಂದಿದ್ದಾರೆ ದೇಶಭಕ್ತ ಆತ ಏನಾಗಿದೆ ಅಂದರೆ ಅದು ಹೇಳ್ತಿರೋದು ಡಿಸಿಪ್ಲಿನ್ ಇರಬೇಕು ಡಿಸಿಪ್ಲಿನ್ ಅಂತಂದರೆ ಏನು ಶಿಸ್ತುಬದ್ಧವಾದ ಜೀವನ ಶಿಸ್ತುಬದ್ಧವಾದ ಆಡಳಿತ ಕರಪ್ಷನ್ ಫ್ರೀ ಆಡಳಿತ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಬೇಕು ಇದೆಲ್ಲ ಅಂಶಗಳನ್ನ ಸೇರಿದ್ದಿಂದ ನಾವು ಡಿಸಿಪ್ಲಿನ್ ಅಂತೀವಿ ಕಷ್ಟಪಡ್ದೇ ಒಳ್ಳೆಯ ಬದುಕು ಸಾಧ್ಯ ಇಲ್ಲ ಕಷ್ಟಪಡ್ದೇ ಶ್ರೀಮಂತರಾಗೋದಿಲ್ಲ ಕಷ್ಟಪಡ್ದೇ ದೇಶ ಶ್ರೀಮಂತವಾಗೋದಿಲ್ಲ ನಾವು ಕಷ್ಟಪಡದೇ ಇದ್ದರೆ ದೇಶ ಭಿಕ್ಷಾಟನೆ ಮಾಡಬೇಕಾಗತ್ತೆ ಆ ದೃಷ್ಟಿಯಿಂದ ನಾವು ಕಷ್ಟಪಡಬೇಕು ಕಷ್ಟಪಡಬೇಕು ಅಂದರೆ ನಾವು ದೇಹದ ಮೇಲೆ ನಿಯಂತ್ರಣ ಇಟ್ಕೋಬೇಕು ಮನಸ್ಸಿನ ಮೇಲೆ ನಿಯಂತ್ರಣ ಇಟ್ಕೋಬೇಕು ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಇಟ್ಕೋಬೇಕು ಅಂದರೆ ಏನು ಮನಸ್ಸಿಗೆ ಬರುತ್ತೆ ಅದನ್ನೆಲ್ಲ ಮಾತಾಡಬಾರ್ದು ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೆ ಜಾಣ ಕಾಲ ಆಗೋಯಿತು ನಮಗೆ ಶಿಸ್ತು ಇರಬೇಕು ಜೀವನದ ಪ್ರತಿಯೊಂದು ವಿಭಾಗದಲ್ಲೂ ಶಿಸ್ತು ಇರಬೇಕು ಅಂತ ಹೇಳ್ತಾ ಇದ್ದಾರೆ ಆ ದೃಷ್ಟಿಯಿಂದ ನೋಡಿ ಇಲ್ಲ ಇನ್ನೊಂದು ಮುಖ್ಯವಾದ ಇದು ಬರುತ್ತೆ ಡಿಸಿಪ್ಲಿನ್ ಅನ್ನೋದು ಡೆಮಾಕ್ರಸಿಗೆ ವಿರುದ್ಧವಾದ ಪದಾನ ಅಮೆರಿಕಾಕ್ಕೂ ಅನ್ವಯಿಸುತ್ತಿದ್ದು ಡಿಸಿಪ್ಲೀನು ಮತ್ತು ಡೆಮಾಕ್ರಸಿ ಎರಡೂ ಕಾಂಟ್ರಡಿಕ್ಟ್ ಮಾಡ್ತವ ಒಂದಕ್ಕೊಂದು ಇದು ಯೋಚನೆ ಮಾಡಬೇಕಾದಂಥ ವಿಚಾರ ಯಾಕೆ ಅಂತಂದರೆ ಡಿಸಿಪ್ಲೀನ್ ಬಂದ್ಬಿಟ್ಟಿರೋದ್ರಿಂದ ನಮ್ಮ ದೇಶದಲ್ಲಿ ಯಾರು ಅಧಿಕಾರ ಕಳ್ಕೊಂಡಿದ್ದಾರೆ ಅವ್ರು ಹೇಳ್ತಾ ಇರೋ ಮಾತಿದ್ದು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ನಮ್ಮದು ವಾಕ್ ಸ್ವಾತಂತ್ರ್ಯ ಹೋಗ್ಬಿಟ್ಟಿದೆ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ನಮಗೆ ನರೇಂದ್ರ ಮೋದಿ ಬಂದು ಕೂತ್ಬಿಟ್ಟಿದ್ದಾರೆ ಈತ ಕಮ್ಯೂನಲ್ಲು ಎಲ್ಲ ಹಾಕಿ ರುಬ್ಬುತ್ತಾರೆ ರುಬ್ಬಿಬಿಟ್ಟು ಏನು ಮಾಡ್ತಾರೆ ಗಲೀಜು ಮಾಡಿ ಮನಸ್ಸನ್ನ ಕರಪ್ಟ್ ಮಾಡಿಬಿಟ್ಟು ಡಿಸಿಪ್ಲೀನು ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಆಯುಧ ಬನ್ನಿ ಎಲ್ಲಿ ಡಿಸಿಪ್ಲಿನ್ ಇರುತ್ತೆ ಅಲ್ಲಿ ದೇಶ ಶ್ರೀಮಂತ ಆಗುತ್ತೆ ಎಲ್ಲಿ ಡಿಸಿಪ್ಲಿನ್ ಇರುತ್ತೆ ಅಲ್ಲಿ ಜನಗಳೆಲ್ಲ ಕಷ್ಟಪಟ್ಟು ದುಡಿತಾರೆ ಎಲ್ಲಿ ಡಿಸಿಪ್ಲಿನ್ ಇರುತ್ತೆ ಅಲ್ಲಿ ಸಾಲ ಮನ್ನಾ ಮಾಡಿ ಅಂತ ಕೇಳಲ್ಲ ಎಲ್ಲಿ ಡಿಸಿಪ್ಲಿನ್ ಇರುತ್ತೆ ಅಲ್ಲಿ ಸಬ್ಸಿಡಿ ಕೊಡಿ ಅಂತ ಕೇಳೋದಿಲ್ಲ ಎಲ್ಲಿ ಡಿಸಿಪ್ಲಿನ್ ಇರುತ್ತೆ ನಮ್ಮನ್ನು ಕೈ ಹಿಡಿದ ಮೇಲೆ ಕೆತ್ತಿ ಅಂತ ಹೇಳೋದಿಲ್ಲ ದೇಶ ಏನು ನಡೆಯುತ್ತೆ ಟ್ಯಾಕ್ಸ್ ಕಟ್ಟೋರಿಂದ ನಡೆಯುತ್ತೆ ಅಂತ ಹಿಂದೆ ಹೇಳಿದ್ದೆ ಆ ದೃಷ್ಟಿಯಿಂದ ಬನ್ನಿ ನಾವೆಲ್ಲ ಡಿಸಿಪ್ಲಿನ್ ಇರ್ತಕ್ಕಂಥ ಜೀವನ ನಡೆಸೋಣ ನಮ್ಮ ದೇಶನ ಮುಂದುವರ್ಸೋಣ ಯಾರು ಈ ನಿರಂಕುಶ ಪ್ರಭುತ್ವ ಬಂದ್ಬಿಟ್ಟಿದೆ ದೇಶದ ಪ್ರಜಾಪ್ರಭುತ್ವ ಅಪಾಯಕದಲ್ಲಿದೆ ನರೇಂದ್ರ ಮೋದಿ ಬಂದಿರೋದ್ರಿಂದ ದೇಶದ ಪ್ರಜಾಪ್ರಭುತ್ವ ಗಂಡಾಂತರ ಬಂದು ಒದಗಿದೆ ಅಂತ ಏನು ಟಿವಿನಲ್ಲಿ ಡಿಬೇಟ್ ಮಾಡ್ತಾರೆ ಅವರೆಲ್ಲ ಭ್ರಷ್ಟರು ಅವರ ಆಸ್ತಿಗಳು ಎಷ್ಟಿದೆ ಅಂತ ಒಂದ್ಸರಿ ಕೂರಿಸ್ಕೊಂಡು ಕೇಳಿಬಿಟ್ರೆ ಎಷ್ಟಿತ್ತು 20 ವರ್ಷದ ಕೆಳಗೆ ಅವರಪ್ಪಂದು ಎಷ್ಟಿತ್ತು ವಂಶ ಪಾರಂಪರ್ಯವಾಗಿ ಎಷ್ಟು ಬಂದಿತ್ತು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಇದ್ರ ಬಗ್ಗೆ ಡಿಬೇಟ್ಗಳನ್ನ ಶುರು ಮಾಡೋಣ ಅಂಥೇಳಿ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಬನ್ನಿ ನಮ್ಮ ದೇಶನ ಸ್ಟ್ರಾಂಗ್ ಮಾಡೋಣ ದೇಶಭಕ್ತಿನ ಬೆಳೆಸೋಣ ಅಂತ ಹೇಳಿಬಿಟ್ಟು ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಭೂಮಿಗೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.